ತಮಿಳುನಾಡಿನ ಹೊಸೂರಿನಲ್ಲಿ ಲೋಕಸಭೆ ಮತದಾನ ಹಿನ್ನೆಲೆಯಲ್ಲಿ ಈಗ ಹೊಸೂರು ಬಸ್ ನಿಲ್ದಾಣಗಳಲ್ಲಿ ಬಸ್ಗಾಗಿ ಜನರು ಪರದಾಡ್ತಾ ಇದ್ದಾರೆ. ಕಾಲಿಡೋದಕ್ಕೂ ಸಹ ಜಾಗವಿಲ್ಲದೆ ಬಸ್ಗಳಲ್ಲಿ ನೂಕು ನುಗ್ಗಲು ಉಂಟಾಗಿದೆ. 39 ಲೋಕಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಇವತ್ತು ಮತದಾನ ನಡೀತಾ ಇದೆ. ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ನಡೀತಾ ಇರುವಂತಹ ಮತದಾನ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಆರಂಭ ಆಗಿದೆ. ಇನ್ನು ಸಂಜೆ 6 ಗಂಟೆವರೆಗೆ ನಡೆಯಲಿರುವಂತಹ ವೋಟಿಂಗ್. ಇತ್ತ ಇವತ್ತು ಮತದಾನ ಇರೋದ್ರಿಂದ ಹೊಸೂರು ಬಸ್ ನಿಲ್ದಾಣದಲ್ಲಿ ಬಸ್ಗಳೇ ಇಲ್ಲ. ಬಸ್ಗಳಿಗಾಗಿ ಜನರು ಪರದಾಟವನ್ನು ಪಡ್ತಾ ಇದ್ದಾರೆ. ಇನ್ನು ಬರುವಂತಹ ಒಂದೋ ಎರಡೋ ಬಸ್ಗಳಲ್ಲಿ ಫುಲ್ ರಶ್, ಕಾಲಿಡೋದಕ್ಕೂ ಸಹ ಜಾಗ ಇಲ್ಲ. ಅಷ್ಟು ಮಟ್ಟಿಗೆ ರಶ್ ಇದೆ ಬಸ್ಗಳಲ್ಲಿ ಅಂತಲೇ ಹೇಳಬಹುದು. ಎಸ್, ರಾಜ್ಯ ಗಡಿ ಭಾಗ ತಮಿಳುನಾಡಿನ ಹೊಸೂರು ಭಾಗದಲ್ಲಿ ಈಗ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ, ಪ್ರೈವೇಟ್ ಬಸ್ಗಳಲ್ಲೂ ಕೂಡ ಜಾಗ ಇಲ್ಲ. ಅಷ್ಟು ಮಟ್ಟಿಗೆ ಇವತ್ತು ಬಸ್ಗಳ ಕೊರತೆ ಉಂಟಾಗಿದೆ ಅಂತಲೇ ಹೇಳಬಹುದು. ಒಂದು ಕಡೆ ಮತದಾನ ಕೂಡ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಗೆ ಆರಂಭ ಆಯಿತು, ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯಲಿದೆ. ಸೊ ಮತ್ತೊಂದು ಕಡೆ ಪ್ರಯಾಣಿಕರಿಗೆ ಬಸ್ಗಳ ವ್ಯವಸ್ಥೆಯನ್ನೇ ಕಲ್ಪಿಸಿಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಮತ ಹಾಕೋಕ್ಕೆ ಬರುವಂತಹ ಮತದಾರರಿಗೂ ಕೂಡ ಇದು ತೊಂದರೆನೇ ಅಂತಲೇ ಹೇಳಬಹುದು. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ, ಇವತ್ತು ತಮಿಳುನಾಡಿನಲ್ಲಿ ಒಂದೇ ಹಂತದ ಲೋಕಸಭಾ ಚುನಾವಣೆಯ ಮತದಾನ ನಡೀತಾ ಇದೆ. ಮತದಾನ ಒಂದು ಕಡೆ ಆದ್ರೆ ಹೊಸೂರಿನಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಯಾಕೆ ಮತದಾನ ಇರೋದು ಗೊತ್ತಿರಲಿಲ್ವಾ? ಹೆಚ್ಚಿನ ಬಸ್ಗಳ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿಲ್ವಾ ಅಂತ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಅಹಮದು, ಈಗಾಗಲೇ ಭಾರತ ದೇಶದ ಲೋಕಸಭಾ ಚುನಾವಣೆಯ ಮೊದಲನೇ ಹಂತ ಎಲೆಕ್ಷನ್ ಶುರುವಾಗಿದ್ದು, ಹೀಗಾಗಿ ಮೊದಲನೇ ಹಂತ ತಮಿಳ್ನಾಡಿನಲ್ಲಿ ಮೊದಲನೇ ಹಂತದ ಚುನಾವಣೆ ಶುರುವಾಗಿದೆ. ಮತದಾನ ಶುರುವಾಗಿರೋದ್ರಿಂದ ಈಗಾಗಲೇ ಬೆಂಗಳೂರು ಸೇರಿದಂತೆ ಹಲವಾರು ಕರ್ನಾಟಕದ ಹಲವಾರು ಭಾಗಗಳಿಂದ ತಮಿಳ್ನಾಡಿಗೆ ಮತದಾನ ಮಾಡಲು ಮತದಾರರು ಹೋಗ್ತಲೇ ಇದ್ದಾರೆ. ಹೀಗಾಗಿ ಅಲ್ಲಲ್ಲಿ ಅಂದ್ರೆ ಮಡಿವಾಳದಿಂದ ಶುರುವಾಗಿ ಮಡಿವಾಳ, ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಚನ್ನಪುರ ಅತ್ತಿಬೆಲೆ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ತಮಿಳ್ನಾಡಿನತ್ತ ಹೊರಡುವಂತ ಮತದಾರ ಯಾರಿದ್ದಾರೆ, ಇವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಎಲೆಕ್ಷನ್ ಇರೋದ್ರಿಂದ ನಿನ್ನೆ ಹೊರಡ್ಬೇಕಿತ್ತು, ಆದ್ರೆ ಯಾಕೋ ಎತ್ತ ಏನೋ ಗೊತ್ತಿಲ್ಲ, ಇವತ್ತು ಬೆಳಿಗ್ಗೆ ಅಂದ್ರೆ ಬೆಳಗಿನ ಜಾವ 3 ಗಂಟೆಯಿಂದನೇ ಅವರ ಅಂದ್ರೆ ಹೊಸೂರು ಮಾರ್ಗವಾಗಿ ಹೋಗ್ಬೇಕು ಅಂದ್ರೆ ಈ ಕಡೆ ಸೇಲಂ ಆಗ್ಲಿ, ಧರ್ಮಪುರಿ ಆಗ್ಲಿ, ಈ ಕಡೆ ಹೊರಡೋ ಈ ಭಾಗದ ಕಡೆ ಹೊರಡೋ ಎಲ್ಲ ಮತದಾರರು ಕೂಡ ಇಲ್ಲಿಂದನೇ ಬಸ್ ಹತ್ತಿ ಹೊರಡ್ಬೇಕಂತ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಏಕಾಏಕಿ ಇದ್ದಂತ ಮತದಾರರು ಎಲ್ಲರೂ ಕೂಡ ಒಂದೇ ಸಮನೆ ಬಸ್ ಸ್ಟ್ಯಾಂಡ್ಗೆ ಬಂದಿರೋದ್ರಿಂದ ಈಗ ಈ ಕಡೆ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡಲು ಕೂಡ ಒಂದು ರೀತಿ ಸಾರಿಗೆ ಅಧಿಕಾರಿಗಳು ಕೂಡ ತಬ್ಬಿಬಾದ್ರು ಅಂತಾನೆ ಹೇಳ್ಬೋದು. ಹೀಗಾಗಿ ಆದ್ರೂ ಕೂಡ ಕಾಲ್ ಇರಕ್ಕೆ ಜಾಗ ಇಲ್ಲದಂತ ಪರಿಸ್ಥಿತಿಯಲ್ಲೂ ಕೂಡ ಆ ಬಸ್ ಅನ್ನು ಬಿಟ್ರೆ ಮತ್ತೆ ನೆಕ್ಸ್ಟ್ ಬಸ್ ಎಷ್ಟೊತ್ತಿಗೆ ಬರುತ್ತಾ ಮತ್ತೆ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಒಂದು ಇದನ್ನು ತಿಳ್ಕೊಂಡು ಬಸ್ ಮೇಲೇನೂ ಕೂಡ ಹತ್ತಿ ಹೋಗ್ತಾ ಇರ್ತಕ್ಕಂತ ಪ್ರಸಂಗಗಳು ಕೂಡ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಅತ್ತಿಬೆಲೆ, ಚನ್ನಾಪುರ ಹಾಗೂ ಹೊಸೂರು ಸೇರಿದಂತೆ ಎಲ್ಲಾ ಕಡೆನೂ ಕೂಡ ಮತದಾರರು ತಂಡೋಪತಂಡವಾಗಿ ಮತದಾನ ಮಾಡಲು ತೆರಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಇರೋ ಬಸ್ಗಳನ್ನೇ ಒಂದು ವ್ಯವಸ್ಥೆ ಮಾಡಿ ಇರೋ ಬಸ್ಗಳಲ್ಲೇ ಒಂದು ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಮಧು, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.